ಅದೇ ರೀತಿಯಲ್ಲಿ ಮಧುಗಿರಿನಲ್ಲಿ ನನಗೆ ಅಭ್ಯರ್ಥಿ ಇಲ್ಲ. ಯಾರೋ ಒಬ್ಬರನ್ನ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಕೂಡ ಅವ್ರು ಬರಬೇಕು ಅಂತ ಹೊರಟರು ಆಗಲಿಲ್ಲ. ಕೊನೆ ನನ್ನ ನೆಂಟಿ ತಗೊಂಡು ಫೋರ್ಸ್ ಮಾಡಿ ನಿಲ್ಲಿಸಿದೆ. ಬೇಡ ಅಂದ್ರೂ ಸೀಟ್ ಗೆಲ್ಲಬೇಕು ಅನ್ನೋದಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ. ಇಲ್ಲಿ 2023 ನನಗೆ ಸ್ವಲ್ಪ ಈ 2018 ನಾವು ಕಾಂಗ್ರೆಸ್ ಜೊತೆ ಅಲೈನ್ಸ್ ಮಾಡಿದ್ದಿದೆಯಲ್ಲ ಸರ್ಕಾರ ಮಾಡಲಿಕ್ಕೆ, ಎಲ್ಲ ಒಂದು ಕಡೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗಿದ್ದು, ನಮ್ಮ ಭದ್ರಕೋಟೆ ಸ್ವಲ್ಪ ಬಿರುಕು ಬಿಡ್ಲಿಕ್ಕೆ ಪ್ರಾರಂಭ ಆಗಿದ್ದು ಅಲ್ಲಿಂದಲೇ. ನಮ್ಮ ಪಕ್ಷ ಆ ಒಂದು ನಿರ್ಧಾರ ಮಾಡಿದ್ದು ಯಾವ ಒಂದು ಸೆಕ್ಯುಲರ್ ಇದನ್ನು ಉಳಿಸ್ಬೇಕು ಅಂತೇಳಿ ದೇವೇಗೌಡರ ಸುದೀರ್ಘವಾದಂಥ ಅವರ ಸಿದ್ಧಾಂತ ಕಾಪಾಡೋಕ್ಕೆ ಹೋಗಿ ನಮ್ಮ ಪಕ್ಷಕ್ಕೆ ಮತ್ತೆ ಪುನಃ ಪೆಟ್ಟು ಬಿದ್ದಿದೆ. 2023 ಕನಕಪುರ ಕ್ಷೇತ್ರನೂ ಒಳಗೊಂಡಂತೆ ರಾಮನಗರದ 4 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನನ್ನು ರಾಮನಗರ ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತಾರಲ್ಲ, ಕೇತನಹಳ್ಳಿಯಿಂದ ಖಾಲಿ ಮಾಡಿಸ್ತೀವಿ ಅಂತಾರೆ. ಇವತ್ತು ಕೇತನಹಳ್ಳಿಯಿಂದ ನಾನು ಖಾಲಿ ಮಾಡ್ಸೋಕೆ ಹೊರಟವ್ರೆ, ಆದರೆ ಅವರು ಯಾರ ಕೈಲೂ ಸಾಧ್ಯ ಇಲ್ಲ. ಕನಕಪುರದಲ್ಲಿ ನನ್ನ ಬಗ್ಗೆ ಈ ರಾಮನಗರ ವಿಧಾನಸಭಾ ಜಿಲ್ಲೆಯಲ್ಲಿ ಮನೆ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದೆ, ಅವ್ರು ಕಾಪಾಡ್ತಾರೆ ಅನ್ನೋದು ಗೊತ್ತು ನನಗೆ. ಅದರಿಂದ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಸಮರ್ಥವಾದಂಥ ಅಭ್ಯರ್ಥಿ ನಿಲ್ಲಿಸ್ಲಿಕ್ಕೆ ಈಗಾಗಲೇ ಏರ್ಪಾಡು ಮಾಡ್ತಾ ಇದ್ದೇವೆ. ನಾವೇನು ರಾಮನಗರ ಬಿಟ್ಟು ಹೆದರು ಹೋಗಲ್ಲ, ಇವರು ಅಣ್ಣ ತಮ್ಮದರ ದಾಳಿಗೆ ಏನು ಆಲೆ ಮುಗಿಸೇಬಿಟ್ಟಿದ್ದೀವಿ ಅಂತ ಏನು ಹೇಳ್ತಾರಲ್ಲ, ಅದು ಸಾಧ್ಯ ಯಾವ ಕಾರಣಕ್ಕೂ ಆಗೋದಿಲ್ಲ ಇಲ್ಲಿ. ಈಗ ನಾನು ನಿಮ್ಗೆ ಹೇಳಬೇಕು ಅನ್ನೋದಾದರೆ ರಾಮನಗರ ಚನ್ನಪಟ್ಟಣ ಹೋದ ಬಾರಿ ಎರಡು ಕಡೆ ಅರ್ಜಿ ಹಾಕಿದೆ. ಕಾರಣ ಚನ್ನಪಟ್ಟಣ ನನ್ನ ಕಾರ್ಯಕರ್ತರು 20 ವರ್ಷದಿಂದ ನಾವು ಗೆಲ್ಲೋಕ್ಕಾಗಲಿಲ್ಲ, ನೀವು ನಿಲ್ಲೇಬೇಕು ಅಂದರು. ರಾಮನಗರದ ಇಲ್ಲಿ ಎರಡು ಕಡೆ ಆ ಥರ ದುಸ್ಸಾಹಸ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ದುಸ್ಸಾಹಸ ಮಾಡಲಿಕ್ಕೆ ಕಾರಣ ಏನು? ನನ್ನ ಕಾರ್ಯಕರ್ತರು ಎರಡು ಕಡೆ ಗೆಲ್ಲಿಸು. ನಾನು ಒಂದು ದಿವಸ ಚುನಾವಣೆ ಕ್ಯಾಂಪೇನ್ಗೆ ಹೋಗಲಿಲ್ಲ, ಎರಡು ಕಡೆ ಗೆಲ್ಲಿಸಿದ್ರು. ರಾಮನಗರನ ನಾನು ಅಂತಿಮವಾಗಿ ಇಲ್ಲಿ ಯಾರು ನಿಂತರೂ ಗೆಲ್ಲಿಸ್ಬೋದಲ್ಲ ಅಂತೇಳಿ ರಿಸೈನ್ ಮಾಡಿದ್ದು ನಿಜ. ಆದರೆ ರಾಮನಗರದಲ್ಲೂ ಸಹ ನಾವು ಚುನಾವಣೆಯನ್ನು ಯಾವ ರೀತಿ ನಡೆಸಬೇಕು ಅನ್ನೋ ತಯಾರಿ ಮಾಡ್ತಾ ಇದ್ದೇನೆ. 4 ಕ್ಷೇತ್ರದಲ್ಲೂ ಇವರ ರಾಜಕಾರಣ ಬೇರೆ, ನನ್ನ ರಾಜಕಾರಣ ಬೇರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.